ಈ ಮೊದಲನೆಯ ಇವತ್ತಿನ ಈ ಕತೆ ಬೆಂಗಳೂರಿನಿಂದಾನೇ ಬಂದಿರೋಂಥದ್ದು. ಸಾಮಾನ್ಯವಾಗಿ ಬೆಂಗಳೂರಂಥ ಮಹಾನಗರಗಳಲ್ಲಿ ಅಥವಾ ಯಾವುದೇ ಮಹಾನಗರದಲ್ಲಿ ಇಂಥ ಸಮಸ್ಯೆ ದೊಡ್ಡದೂ ಬೇಕು ಕೂಡ. ಬಿಕಾಸ್ ಜನ ಬಹು ಸುಲಭವಾಗಿ ಇಂಥ ದೊಡ್ಡ ನಗರಕ್ಕೆ ಬಂದು ಸೇರ್ಕೊಂಬಿಡ್ತಾರೆ. ಇಲ್ಲಾಗಿರೋದು ಹಾಗೆ ಅಂತ ಕಾಣುತ್ತೆ. ಮೊದಲನೆಯ ಕತೆ ನಮ್ಮ ರಾಜಧಾನಿ ಬೆಂಗಳೂರಿನಿಂದ. ನನಗೆ ಒಂದೇ ಕೈ ಇರೋದು, ಆದರೂ ಕಷ್ಟಪಟ್ಟು ದುಡಿದು ಮಗಳನ್ನ ಸಾಕಿದೆ. ಈಗ ಅದೇ ಮಗಳು ನನ್ನನ್ನು ಬೀದಿಗೆ ತಳ್ಳಿದಾಳೆ. ಆದರೆ ಯಾರೋ ಪುಣ್ಯಾತ್ಮರು ಆಸರೆ ವೃದ್ಧಾಶ್ರಮಕ್ಕೆ ನನ್ನನ್ನು ಕರೆದುಕೊಂಡು ಬಂದುಬಿಟ್ಟಿದ್ದಾರೆ. ನಾನು ಮೇಷ್ಟ್ರು, ಆದರೆ ನಿವೃತ್ತಿಯ ಬಳಿಕ ರಿಯಲ್ ಎಸ್ಟೇಟ್ ಹುಚ್ಚಿಗೆ ಬಿದ್ದು ದುಡ್ಡನ್ನು ಕಳೆದುಕೊಂಡು ಎಲ್ಲ ಕಳೆದುಕೊಂಡು ರೈಲ್ವೆ ಸ್ಟೇಷನ್ನಲ್ಲಿ ಅಲಿತಾ ಇದ್ದ ನನಗೆ ಆಸರೆಯಾಗಿದೆ ಈ ಆಶ್ರಮ. ಬೆಂಗಳೂರಿನ ಲಗ್ಗೆರೆಯ ಆಸರೆಯ ವೃದ್ಧಾಶ್ರಮಕ್ಕೆ ಬಂದರೆ ಹೀಗೆ ನೂರಾರು ನೋವಿನ ಕಥೆಗಳು ತೆರೆದುಕೊಳ್ಳುತ್ತೆ. ಇನ್ನು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಈ ಆಶ್ರಮವನ್ನು ನಡೆಸ್ತಾ ಇರುವ ಮಂಜುಳಾ ಕೂಡ ಅನಾಥೆಯಾಗಿಯೇ ಬೆಳೆದವರಂತೆ. ಹೆತ್ತಮ್ಮ ಬೀದಿಗೆ ಬಿಟ್ಟ ಮಗುವನ್ನ ಅದ್ಯಾರು ದತ್ತು ಪಡೆದು ಸಾಕಿದ್ರು. ಹೀಗಾಗಿ ಪ್ರೀತಿ ಸಿಗದ ಪ್ರಪಂಚದ ನೋವಿನ ಅರಿವಿದ್ದ ಮಂಜುಳಾ ಆಸರೆಯನ್ನ ನಡೆಸ್ತಾ ಇದ್ದಾರೆ. ಉಚಿತವಾಗಿಯೇ ವೃದ್ಧಾಶ್ರಮವನ್ನ ನಡೆಸ್ತಾ ಇದ್ದು ಪೊಲೀಸರು ಕೂಡ ಅನಾಥರನ್ನ ಇಲ್ಲಿಗೆ ಕಳುಹಿಸಿಕೊಡ್ತಾರೆ. ಇದುವರೆಗೂ ಮಂಜುಳಾ ಹಾಗೂ ಪತಿ ದುಡಿದ ದುಡಿಮೆ ಹಾಗೂ ದಾನಿಗಳ ನೆರವಿನಿಂದ ಈ ಆಶ್ರಮವನ್ನು ನಡೆಸಿಕೊಂಡು ಬರ್ತಿದ್ದಾರೆ. ಆದರೆ ದಿನದಿಂದ ದಿನಕ್ಕೆ ಹೆಚ್ಚು ಹೆಚ್ಚು ಜನ ಆಸರೆಯನ್ನರಿಸಿ ಬರ್ತಾ ಇರೋದ್ರಿಂದ ಕೊರೋನಾ ಬಳಿಕ ಆಶ್ರಮಕ್ಕೆ ಕೊಂಚ ತೊಂದರೆ ಎದುರಾಗಿದೆ. ಆರ್ಥಿಕ ಸಹಾಯ ಬೇಡ, ಆದರೆ ತಿಂಗಳಿಗೆ 100 ಕೆಜಿ ಅಕ್ಕಿಯ ವ್ಯವಸ್ಥೆ ಮಾಡಿಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಯಾರು ಬೇಡ ಅಂತೇಳಿ ಯಾರನ್ನ ಮೂಲೆ ಗುಂಪು ಮಾಡಿರ್ತಾರೋ ಅವ್ರುಗಳು ಮಾತ್ರ ಕೆಲವೊಂದು ಕಡೆ ರೋಡಲ್ಲಿ ಬಿದ್ದಿರ್ತಾರೆ, ಕೆಲವೊಂದು ಕಡೆ ಬಸ್ ಸ್ಟಾಪಲ್ಲಿ ರೈಲ್ವೆ ಸ್ಟೇಷನಲ್ಲಿ ಇಂಥವ್ರನ್ನ ಕರ್ಕೊಂಡು ಬಂದು ಪೊಲೀಸವರೇ ಕರ್ಕೊಂಡು ಬಂದು ನಮಗೆ ಬಿಡ್ತಾರೆ. ಬಟ್ ಇವತ್ತಿಗೆ ಇನ್ನೂ ಒಂದು 15-20 ದಿನಕ್ಕೇನು ಸಮಸ್ಯೆ ಇಲ್ಲ, ಆದ್ರೂ ಮುಂದಕ್ಕೆ ಹೆಂಗೋ ಏನೋ. ಸದ್ಯದ ಪರಿಸ್ಥಿತಿಯಲ್ಲಿ ಊಟಕ್ಕೆ ಸ್ವಲ್ಪ ರೇಷನ್ಗಳಿಗೆ ತೊಂದರೆ ಆಗಿರೋದ್ರಿಂದ ದಯವಿಟ್ಟು ರೇಷನ್ ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನೊಂದ ಜೀವಗಳಿಗೆ ಆಸರೆ ನೀಡಿ ಹಸಿವನ್ನು ನೀಗಿಸ್ತಾ ಇರುವ ಈ ಸಂಸ್ಥೆಗೆ ನೆರವು ಒದಗಿಸುವ ಸಂಕಲ್ಪ ನಮ್ಮದು. ಆಶ್ರಮವನ್ನು ನಡೆಸ್ತಿರೋ ಹೆಣ್ಣುಮಗಳು ಮಂಜುಳಾ. ನಮಸ್ಕಾರಮ್ಮ. ನಮಸ್ಕಾರ. ಇನ್ನು ಸತ್ಯನಾರಾಯಣ ಅವರ, ನೀವು ಆಶ್ರಮದಲ್ಲಿ ಇದ್ದೀರಾ? ಹೌದು ಸರ್. ಅಂದ್ರೆ ನಿವಾಸಿಯಾಗಿ? ಹೌದು ಸರ್. ಅಲ್ಲೇ ಊಟ ಗಿಟ ಮಾಡ್ಕೊಂಡು ಒಂದೂವರೆ ವರ್ಷ ಆಯ್ತು ಸರ್. ಗಂಡ್ಮಕ್ಳಿಗೆ ಹೆಣ್ಮಕ್ಳಿಗೆ ಬೇರೆ ಬೇರೆನಾ? ಒಟ್ಟಿಗೆ ಇದೆ, ರೂಮ್ಗಳು ಬೇರೆ ಬೇರೆ ಇದೆ, ಊಟಕ್ಕೆಲ್ಲ ಒಟ್ಟಿಗೆ ಬರ್ತಾ. ಓಕೆ. ನರಸಮ್ಮ ಯಾರು? ಯಾವೂರು? ಯಶವಂತಪುರ. ಇದ್ದಿದ್ದೆಲ್ಲಿ ಮೊದಲು? ಇದ್ದಿದ್ದು ನಮ್ಮ ತಾಯಿಯವರು ಬಾಗ್ಲೂರು. ಬಾಗ್ಲೂರು. ತಾಯಿ ತಂದೆ ಕೊಟ್ಟಿರೋದಿಲ್ಲ ಯಶವಂತಪುರಕ್ಕೆ. ಆಮೇಲೆ ಏನಾಯ್ತು? ಆಮೇಲೆ ಮಕ್ಕಳೆಲ್ಲ ದೊಡ್ಡವರಾದ್ಮೇಲೆ ಹೆಣ್ಮಕ್ಳಿಗೆ ಮದುವೆ ಮಾಡಿದೆ, ಗಂಡು ಮಕ್ಕಳಿಗೆ 2 ಮದುವೆ ಮಾಡಿದೆ. ಒಬ್ಬನು ಕಾಯಿಲೆ ಇದ್ದು ದೊಡ್ಡವನು ಸತ್ತೋದ, ಚಿಕ್ಕವನು ಸತ್ತೋದ. ಈಗ ನಮ್ಮನ್ನ ಯಾರು ನೋಡೋರಿಲ್ಲ ಅಂತೇಳಿ ಆಚೆ ಹಾಕ್ಬಿಟ್ರ ಅಥವಾ ನೀವೇ ಆಚೆ ಬಂದ್ಬಿಟ್ರ? ಇಲ್ಲ, ನನ್ನ ಮೊಮ್ಮಗ ಕರ್ಕೊಂಬಂದು ಇಲ್ಲಿ ಬಿಟ್ಟ. ಯಾಕೆ ಅವ್ರಿಗೆ ನೋಡ್ಕೊಳಕ್ಕಾಗಲ್ವಾ? ನೋಡೋಕ್ಕಾಗಲ್ಲ ಅಂತಾನೆ ಹೇಳ್ತೇನೆ ಬಿಟ್ಟಿದ್ದು. ಏನಕ್ಕೆ ನೋಡೋಕ್ಕಾಗಲ್ಲ? ಅವ್ರಿಗೆ ನಾನು ನೋಡೋಕ್ಕಾಗಲ್ಲ ಅಂತ ತಂದು ಇಲ್ಬಿಟ್ರು. ನೀವು ಕೇಳಬೇಕಾಗಿತ್ತು. ಕೇಳಿದ್ರಾಯಸ್ವಾಮಿ, ನಮ್ಮ ಕೈಲಿ ಆಗಲ್ಲ, ಅಲ್ಲಿ ನಾವು ಒಂದು ಜಾಗದಲ್ಲಿ ಬಿಡ್ತೀವಿ, ಅದು ಸುಖವಾಗಿ ನೋಡ್ಕೊಂತಾರೆ ಹೋಗಿ ಅಂತ. ಅವ್ರು ಸುಖವಾಗಿ ನೋಡ್ಕೊತಾರೆ, ಇವ್ರು ಸುಖವಾಗಿ ನೋಡ್ಕೊಳಕ್ಕಾಗಲ್ವಾ? ಆಗದಿದ್ದಕ್ಕೆ ತಂದು ಇಲ್ಬಿಟ್ಟು, ಅವ್ರು ನೋಡ್ಕೊಳಕ್ ಆಗ್ದಿರೇನೆ ನಾನು ಇಲ್ಬಿಟ್ಟಿದ್ದು. ಅಸ್ತಿಗಿಸ್ತಿ ಇಲ್ವಾ? ಏನಿಲ್ಲ ಸ್ವಾಮಿ, ಅದೆಲ್ಲ ಏನಿಲ್ಲ. ಯಜಮಾನ ಬಿಟ್ಟೋಗ್ಲಿಲ್ವಾ? ಏನು ಏನು ಬಿಟ್ಟೋಗಿಲ್ಲ. ಏನು ಮಾಡ್ತಿದ್ದಾರೆ ಯಜಮಾನ? ಕೂಲಿ ಮಾಡ್ತಾ ಇದ್ರು. ನೀವು? ನಾವೇನು ಮಾಡ್ತಾ ಇಲ್ಲ, ಮನೆಯಲ್ಲಿ ಇದ್ದಿದ್ದು. ಬಳೆಗಳೆಲ್ಲ ಇದೆ? ಈ ಪಿತ್ತಾಳೆ ಇದ್ದಾವಲ್ಲ, ಹಿತ್ತಾಳೆ. ಹಿತ್ತಾಳೆನಾ? ಅದು ಚಿನ್ನ ಅಲ್ವಾ? ಇಲ್ಲ ಸ್ವಾಮಿ. ಏಯ್ ಸುಳ್ಳಾಡ್ಬಾರ್ದು, ಚಿನ್ನಾಗಿನ್ನ ನಮ್ಮ ಹತ್ರ ಏನು. ನಾನೆಲ್ಲ ತಗೊಂಡ್ಬಿಡ್ತೀನಿ ಅಂತ ನಿನಗೆ ಭಯ? ಇಲ್ಲಿ ಏನಾರು ಲಂಚ ಬೇಕು ನಮ್ಮ ಹತ್ರ, ಲಂಚ ಇಲ್ಲದೆ ಕೆಲಸ ಮಾಡಲ್ಲ. ಇಲ್ಲ ತಗೊಳ್ಳಿ. ಏನೋ ಚಿನ್ನ ಇದ್ದಂಗೆ ಇದೆಯಲ್ಲ, ಡೌಟ್ ಇದೆಯಲ್ಲ ನನಗೆ. ಚಿನ್ನಕ್ಕೆ ಬದುಕಿಲ್ಲ ನಾವು. ಈಗ ಒಂದು ಕೆಲಸ ಮಾಡೋಣ, ಇದನ್ನ ಕಳ್ಸ್ಕೊಡ್ತೀನಿ ಅಂಗಡಿಗೆ, ಉಜ್ಜಿಬಿಟ್ಟು ನೋಡೋಣ. ಓಕೆ. ನಿನ್ ಮೇಲೆ ಡೌಟ್ ಇದೆ, ನೋಡ್ಬೋದು. ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಇಟ್ಕೋತೀನಿ, ಇಲ್ಲ ನಿಂಗೆ ವಾಪಸ್ ಕೊಡ್ತೀನಿ. ನಿಮ್ ಇಷ್ಟ ಅದು. ಅಲ್ಲೇ ಬಿಡು, ಸದ್ಯಕ್ಕೆ ಸೇಫ್ ಆಗಿದೆ, ತಲೆ ಕಚ್ಕೊಬಿಡ. ಏನಿಲ್ಲ, ನನ್ನ ಹತ್ರ ಇರ್ಲಿ, ಚಿನ್ನದ್ದಾದ್ರೆ ಇಟ್ಕೋತೀನಿ. ಮಾತಾಡೋದು ತುಂಬಾ ಸಂತೋಷ ಆಯ್ತು. ಬಳೆ ಆದ್ರೆ ಹಿತ್ತಾಳೆ ಆದ್ರೆ ವಾಪಸ್ ಕೊಡ್ತೀನಿ. ಕರೆಕ್ಟ್ ಕರೆಕ್ಟ್.
ಏನ್ ಮಾಡಕ್ಕಾಯ್ತು, ನಿನ್ ಜೀವನದಲ್ಲೂ ಬಹಳ ಜನ ನಿನ್ನಲ್ಲಿ ಬಿಟ್ಟಿರೋರ್ಗು ಇತ್ತಾಳೆ ಕಿವಿನೇ ಇರೋದು, ಅದಕ್ಕೆ ಹಂಗ ಆಗಿರೋದು ಅದು ಬಿಟಾಕ. ಹಾ, ನಿನ್ನ ಹೆಸರೇನಮ್ಮ? ಜ್ಯೋತಿ. ಜ್ಯೋತಿ, ನೀವೇನ್ ಮಾಡ್ತೀರಿ? ನಾವು ಇಲ್ಲಿ ಒಂದು ನಾವು ಆಚಾರು. ಯಾವ ಊರು ನೀವು? ಹುಣಸೂರು. ಏನಕ್ಕೆ ಬಂದ್ರಿ ಇಲ್ಲಿ ಹುಣಸೂರಿಂದ? ನಮ್ಮ ಗಂಡ ಸರಿಯಿಲ್ಲ ಅಂತ ಬಂದ್ವಿ. ಯಾವ ಕತೆ ಅವ್ರದ್ದು? ಅವ್ರ ಗಂಡ ಅವನಿಗೆ ಹೊಡೆದು ಹೊರಗೆ ಹಾಕಿದ್ದಾರೆ. ಮೂರು ಮಕ್ಕಳಿದೆ, ಮೂರು ತಿಂಗಳು ಗರ್ಭಿಣಿ ಇದ್ದಾಗ ಹೊರಗೆ ಹಾಕ್ಬಿಡ್ತಾರೆ. ನಮ್ದು ಆಸ ಕಟ್ ಮಾಡ್ದಮ್ಮ, ನಮ್ದು ಆಸಂದು ಆಶ್ರಮ ಇದೆ, ಅಲ್ಲಿಗೆ ಹೋಗಿ ಇವ್ರು ಜಾಗ ಕೇಳ್ತಾರೆ. ಅಲ್ಲಿ ಮೂರು ಮಕ್ಕಳಿದ್ದಿದ್ದರಿಂದ ಅಲ್ಲಿ ಬೇರೆ ನೋಡ್ಕೊಳ್ತಾರೆ, ಅದು ನಮ್ಮ ಹುಡುಗನೇ ನೋಡ್ತೇನೆ. ಅದಕ್ಕೆ ಅವ್ರು ನಮಗೆ ಫೋನ್ ಮಾಡ್ತಾರೆ, ಅಕ್ಕ ಹಿಂಗಾಗಿದೆ ಏನು ಮಾಡೋದು ಅಂತ. ಸರಿ ಅಂತ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ. ಅವರಿಗೆ ಫೋನು ಯಾವುದು ಕಾಂಟ್ಯಾಕ್ಟ್ ಇಲ್ಲ. ಇವಳಿಗೆ ಊರಿಗೆ ಹೋಗೋಣ ಬಾರಿ ಬಿಡ್ತೀನಿ ಅಂದರೆ ನಾನು ಹೋಗಲ್ಲ, ನಾನು ಹೋದ್ರೆ ಸಾಯಿಸ್ತಾನೆ ಅಂತೇಳಿ ನನ್ನ ಜೊತೆನೇ ಇದ್ದಾಳೆ. ಈಗ 5 ತಿಂಗಳು 6ನೇ ತಿಂಗಳು ಗರ್ಭಿಣಿ. ಅಯ್ಯಪ್ಪ, ಡೆಲಿವರಿ ಆಗೋ ತನಕ ಇರಲಿ, ಆಮೇಲೆ ನೋಡೋಣ, ಕರ್ಕೊಂಡು ಹೋಗೋಣ ಅಂತ ಕಂಡಿದ್ದೆ. ಹೋಗ್ಬೇಕು ನೀನು ವಾಪಸ್ಸು? ಆಮೇಲೆ ಈ ಅಮ್ಮಂದು ಅಷ್ಟೇ, ಮೊಮ್ಮಗ ನಮಗೆ ಸಿಕ್ಕಿಲ್ಲ, ಯಾವುದೋ ಆಟೋ ಹತ್ತಿಸಿ ಕಳಿಸಿರೋದು. ಏನು ಅಲ್ವಮ್ಮ, ಆಟೋ ಜೊತೆಯಲ್ಲಿ ಅವ್ರನ್ನ ಫ್ರೆಂಡ್ ಜೊತೆಯಲ್ಲಿ ಕರ್ಕೊಂಡು ಬಂದು ಅಪ್ಪ ಆಚೆ ಕೂತಿತ್ತು. ಅದನ್ನ ಆಮೇಲೆ ಹೇಳಿರಂತೆ, ಅದನ್ನ ಹೆಂಗೆ ಬಂದಿತ್ತು ಅಣ್ಣ ಕೇಳ್ತಾರೆ ಅವಾಗ ಹೇಳಿ. ಅದು ಇವಳು ಸ್ಟೋರಿ. ಈಗ ಮೂರು ಮಕ್ಕಳಿದೆ. ಹೆಂಗೆ ಹೇಳು, ಹೆಂಗೆ ಹೇಳು ಫಸ್ಟು? ಆಟೋ ಅವಳು ಕರ್ಕೊಂಬಂದು ನನ್ನ ಮೊಮ್ಮಗ ನನ್ನ ಫ್ರೆಂಡು ಇಲ್ಲಿ ಬಿಟ್ಬಿಟ್ಟದ್ರು ಆಶ್ರಮ ಹತ್ರ. ಅವ್ರು ಎಲ್ಲಿದ್ದಾರೆ ಗೊತ್ತಿಲ್ವಾ? ಯಶವಂತಪುರದಲ್ಲಿ ಇದ್ದಾರೆ. ಗೊತ್ತಾ ಅಡ್ರೆಸ್? ಗೊತ್ತಾ ಅಡ್ರೆಸ್? ಗೊತ್ತಿಲ್ಲ, ಅಡ್ರೆಸ್ ಗೊತ್ತಿಲ್ಲದಿದ್ದಕ್ಕೆ ನಾನು ಸುಮ್ಮನೆ ಇದ್ದೀನಿ. ಇಲ್ಲಿದ್ರೆ ಏನು ಮಾಡ್ತಿದ್ದೆ ಗೊತ್ತಿದ್ದಿದ್ರೆ? ಇದು ಅಪ್ಪ ನಮ್ಮ ಇದ್ದಾರಲ್ಲ, ನಾನು ಬಂದಾಗಿಂದ ಅವರೇ ನಾನು ಸಾಕ್ತಾ ಇರೋದು. ಆಮೇಲೆ ಅದಕ್ಕೆ ಹಂಗಾಗಿ ಅವಳನ್ನ ಇಲ್ಲೇ ಇಟ್ಕೊಂಡಿದ್ದೆ. ಡೆಲಿವರಿ ಮಾಡಿಸಿ ಆಪರೇಷನ್ ಏನಾದರೂ ಆದಮೇಲೆ. ನಿಮ್ಮ ಅಪ್ಪ ಅಮ್ಮ ಇಲ್ವಾ? ಅಪ್ಪ ಇಲ್ಲ. ಅಪ್ಪ ಇದ್ದಾರೆ, ತಾಯಿ. ಅಪ್ಪ ಎಲ್ಲಿ? ಅವರು ಇರಸ್ಪೆಟಲ್ ಇರೋದು, ನಮ್ಮ ಸಾವುಕಾರ ಮನೇಲಿ. ಹಂಗಾಗಿ ಡೆಲಿವರಿ ಮಾಡಿಸಿ ಆಪರೇಷನ್ ಮಾಡಿ ನಾವೇ ಕರ್ಕೊಂಡು ಹೋಗೋಣ. ನಿಮ್ಮ ಅಪ್ಪ ಬಂದು ಕರೆದಿಲ್ವಾ? ಬಂದ್ಬಿಡು ಅಲ್ಲಿ ನಮ್ಮನೆಗೆ ಅಂತ. ಮನೆ ಇಲ್ಲ ಸರ್. ನಿಮ್ಮ ಅಪ್ಪ ಏನು ಮಾಡ್ತಾರೆ? ಅವರು ಬೇರೆ ಮನೆ ಜೀತ ಮಾಡ್ಕೊಂಡಿದ್ದಾರೆ. ಇವರು ಕರೋನಾದಲ್ಲಿ ಸಿಗ್ತಾರೆ ನಮಗೆ. ಇಷ್ಟು ಸುಮಾರು ವರ್ಷ ಬೆಂಗಳೂರಲ್ಲಿ ಕೆಲಸ ಮಾಡಿರ್ತಾರೆ. ಕೋವಿಡ್ ಟೈಮಲ್ಲಿ ಹೋಟ್ಲು ಕ್ಯಾಂಟೀನ್ ಏನಿರಲ್ವಲ್ಲ, ಅವಾಗ ಇವ್ರಿಗೆ ಕೆಲಸ ಕಳ್ಕೊಂಡು. ನಾವು ಆಂಧ್ರ ವರ್ಷ ಬಾರ್ಡರ್ ಸರ್. ಐ ಆಮ್ ಫ್ರಮ್ ಬರಹಂಪುರ್. ಏನಕ್ಕೆ ಬಂದ್ರಿ ಇಲ್ಲಿ ಸರ್? ನಾವು ನಮ್ಮ ಎಂದಿರೋಬಿಟ್ಲು. ಯು ಆರ್ ಫ್ರಮ್ ಬರಹಂಪುರ್ ಅಂತಂದ್ರೆ ಎಲ್ಲಿದೆ ಅದು? ಬರಹಂಪುರ್ ಇನ್ ಒಡಿಶಾ ಬಾರ್ಡರ್. ನೀವೇನು ಓದಿರೋದು? ಐ ಆಮ್ ಸ್ಟಡಿ 12th. ಕನ್ನಡ ಬರ್ತಾ? ಮಾತಾಡಿ ಮತ್ತೆ. ಅದೇ ಪ್ರಕ್ರಿಯೆ ಹಾಸ್ಪಿಟಲ್ ಹತ್ರ ಫುಟ್ಪಾತ್ ಮೇಲೆ ಮಲ್ಕೊಂಡಿದ್ದೀನಿ. ಆವಾಗ ಸಾರಿಗೆ ಯಾರೋ ಫೋನ್ ಮಾಡಿದರು. ಅವ್ರು ಸಾರ್ ಬಂದು ವಿಚಾರಿಸಿದರು, ಏನಪ್ಪ ಇದು ಮಳೆ ಇದು ಬರ್ತದೆ, ಬಿಸಿಲು ಇದು ಹೆಂಗೆ, ಫುಟ್ಪಾತ್ನಲ್ಲಿ ಹೆಂಗೆ ಜೀವನ ಮಾಡ್ತೀವಿ, ಏನು ಮಾಡ್ತೀವಿ, ನಮ್ಮ ಆಶ್ರಮಕ್ಕೆ ಬರ್ತೀಯಾ ಅಂತ ಕೇಳಿದರು. ಅದು ಸರ್ ಬರ್ತೀನಿ ಸರ್ ಅಂತ ಬಂದಿದ್ದೆ ಸರ್. ಅಷ್ಟೇ? ಎಷ್ಟು ವರ್ಷ ಆಯಿತು? 1.5 ಇಯರ್ಸ್ ಆಯ್ತು ಸರ್. ಆರಾಮಾಗಿದ್ದೀರಾ ಈಗ? ಈಗ ಏನು ತೊಂದರೆ ಇಲ್ಲ ಸರ್. ಅವರು ನಿಜವಾಗ್ಲೂ ನಮಗೆ ದೇವತೆಗಳು, ಅವ್ರು ಇಬ್ಬರು ಗಂಡ ಹೆಂಡತಿ. ಏನೇನು ಕೊಡ್ತಾರೆ? ಎಲ್ಲ ಬೆಳಗ್ಗೆ ಟೀ ಕೊಡ್ತಾರೆ, ಮತ್ತೆ ಟಿಫಿನ್ ಕೊಡ್ತಾರೆ, ಮಧ್ಯಾಹ್ನ ಊಟ ಕೊಡ್ತಾರೆ, ರಾತ್ರಿ ಊಟ ಕೊಡ್ತಾರೆ, ಮಲಗೋ ಮಂಚ ಕೊಡ್ತಾರೆ, ಎಲ್ಲ ಬೆಡ್ಶೀಟ್ ಮೇಲೆ ಹಾಸಿಗೆ ಎಲ್ಲ ಕೊಡ್ತಾರೆ ಸರ್. ನಿಮ್ಗೆ ಎಲ್ಲಿಂದ ಬರುತ್ತೆ ದುಡ್ಡು? ಹಿಂಗೆ ಯಾರಾದ್ರೂ ಬರ್ತಾರಲ್ಲ. ನಮ್ದು ಮುಂಚೆ ಸೆಕ್ಯೂರಿಟಿ ಕಂಪ್ನಿ ಇತ್ತು. 2000 ನಾನು ಈ ಸ್ಟೇಜಲ್ಲಿ ಇದ್ದೆ ಒಂದು ಸಫಾನೆ ಟೈಮ್. ಅಂದ್ರೆ ನನ್ನನ್ನು ಹುಟ್ಟಿದಾಗ್ಲೇ ನನ್ನ ರೋಡ್ಗೆ ಹಾಕಿರ್ತಾರೆ, ಯಾವುದೋ ಇದಕ್ಕೋಸ್ಕರ ನನ್ನನ್ನು ಒಬ್ರು ದತ್ತು ತಗೊಂಡು ಸಾಕಿರ್ತಾರೆ. ಅದು ಆ ನೋವು ಬೇರೆಯವ್ರಿಗೆ ಬೇಡ ಅನ್ನೋ ಕಾರಣಕ್ಕೆ ಮಾಡ್ಬೇಕು ಅಂತ. ನಮ್ಮ ಮನೆಯವ್ರಿಗೆ ಎಲ್ಲ ಇದ್ರು ಯಾರು ಇಲ್ಲಿದ್ದಂಗೆ ಇರ್ತಾರೆ. ಈಗ ಆಶ್ರಮ ಚೆನ್ನಾಗಿದೆ? ಚೆನ್ನಾಗಿದೆ. ನಿಮಗೆ ರಾಜಕಾರಣ ಏನಿಲ್ಲ ಅಲ್ಲ? ಇಲ್ಲ ಇಲ್ಲ ಇಲ್ಲ, ಯಾವುದೇ ರಾಜಕಾರಣ ಇಲ್ಲ. ಸೆಕ್ಯೂರಿಟಿ ಕಂಪ್ನಿ ಚೆನ್ನಾಗಿ ನಡೀತಾ ಇತ್ತು, ಅವಾಗ ಚೆನ್ನಾಗಿ ನಡೀತಾ ಇತ್ತು. ಇವಾಗ ಸ್ವಲ್ಪ ಬಿಸ್ನೆಸ್ ಡೌನ್ ಆಯ್ತಲ್ಲ, ಏನಾದರೂ ರೇಷನ್ ಏನಾದರೂ ಹೆಲ್ಪ್ ಮಾಡ್ತಾರೇನೋ ಅನ್ನೋ ಭರವಸೆ ಬೆಳಕು ಅಷ್ಟೇ. 150 ಜನ? ಎಷ್ಟು ಜನ? 68. 168. ಅದಕ್ಕೆ ಜಾಗ ಇದೆಯಾ? ಇದೆ, ಬಾಡಿಗೆ ಬಿಲ್ಡಿಂಗ್ ಇದೆ, 4 ಫ್ಲೋರಲ್ಲಿ ಇದೆ ಬಾಡಿಗೆ ಬಿಲ್ಡಿಂಗ್. ಅಲ್ಲಿ ಅಷ್ಟೊಂದು ದುಡ್ಡು ಬರುತ್ತಾ? ಬರಲ್ಲ, ಒಡವೆ ಇಡ್ತೀವಿ, ಅಡ್ಜಸ್ಟ್ ಬ್ಯಾಲೆನ್ಸ್ ಮಾಡ್ತೀವಿ. ಊಟದವ್ರು ಯಾರು ಬರ್ತಾರೆ, ರೇಷನ್ ಊಟಕ್ಕೇನು ಸಮಸ್ಯೆ ಇಲ್ಲ ನಮಗೆ, ಬರ್ತಾ ಇರುತ್ತೆ. ಈ ಮೆಡಿಕಲ್ ಟ್ರೀಟ್ಮೆಂಟು ಮತ್ತು ಇವ್ರಿಗೆ ಯಾರಿಗಾರು ಅಡ್ಮಿಟ್ ಮಾಡಿದ್ರೆ ಅಲ್ಲಿ ಯಾರೋ ಒಬ್ರು ಇರಲೇಬೇಕು ಕೇರ್ಟೇಕರ್ನ. ದುಡ್ಡು ಕೊಟ್ಟು ಇಡೋಕ್ಕಾಗಲ್ಲ ನಮ್ಮ ಕೈಲಿ, ಅಲ್ಲದು ಸಮಸ್ಯೆಗಳು ಉದ್ಭವ ಆಗ್ತವೆ. ಈಗ ನೋಡಿ, ಹುಡುಗಿಗೆ ಡೆಲಿವರಿ ಅಂತಂದರೆ ಇವಳಿಗೆ ಅಡ್ಮಿಟ್ ಮಾಡಿದಾಗ ಯಾರೋ ಒಬ್ರು ಇರಲೇಬೇಕು, ಇಲ್ಲಾಂದರೆ ಕೇಸ್ ಮಾಡ್ತಾರೆ. ವಿಕ್ಟೋರಿಯಾ ಹಾಸ್ಪಿಟಲ್ ಹಂಗೆ ಮಾಡೋ ಒಂದು ಕೇಸ್ ಕೂಡ ಮಾಡಿದ್ದಾರೆ ನನ್ನ ಮೇಲೆ, ಕೇರ್ಟೇಕರ್ನ ಬಿಟ್ಟಿಲ್ಲ ಅಂತ. ಎರಡೇ ಆಪ್ಷನ್ ಇರೋದು, ಒಂದು ಹಾಸ್ಪಿಟ್ಲ್ ಸೌಲಭ್ಯ ಒಂದು ಒದಗಿಸ್ಕೊಡೋಕ್ಕಾಗುತ್ತಾ, ಅಂದರೆ ಯಾರು ನೋಡ್ಕೊಳಕ್ಕೆ ನರ್ಸ್ ಅಂದ್ರೆ ಅವ್ರು ಯಾರು ನರ್ಸ್ ಯಾರಾದ್ರೂ ನೋಡ್ಕೊಳ್ಳೋ ಸೌಲಭ್ಯ, ಇಲ್ಲ ಏನಾದರೂ ಒಂಚೂರು ರೇಷನ್ ಸೌಲಭ್ಯ. ಎಲ್ಲಿ? ಯಾವುದೇ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ಈಗ ಸೀರಿಯಸ್ ಅಂದರೆ ನಮ್ಮ ಕೇಸಿ ಜನರಲ್ ಬರುತ್ತೆ, ಹತ್ರ ಇರೋದು ಅದು. ಮಾತಾಡ್ತೀನಿ. ಅದೊಂದೇ. ಇನ್ನೇನು ಲಗ್ಗೆರೆ ಅಲ್ವಾ? ಲಗ್ಗೆರೆ.
ಮಾತಾಡೋಣ, ಮೆಡಿಕಲ್ ವಿಚಾರ ನಾನು ಮಾತಾಡ್ತೀನಿ. ಅದೊಂದೇ ಸರ್ ಅರ್ಜೆಂಟ್. ಅಪ್ಪಿತ್ತಪ್ಪಿಯಲ್ಲಿ ಏನಾದ್ರೂ ಕೊಡೋಕ್ಕಾಗತ್ತಾ ವ್ಯವಸ್ಥೆಗಳು ಸಣ್ಣ ಪುಟ್ಟ ಅಥವಾ ಹತ್ತಿರದ ಯಾವ್ದಾದ್ರು ಆಸ್ಪತ್ರೆ ಮಾಡ್ಕೊಡಕ್ಕಾಗತ್ತೆ? ಯಾರು ಹುಡುಗಿಗಲ್ಲ, ಎಲ್ಲರಿಗೂ ಎಲ್ಲರಿಗೂ ನೋಡೋಣ, ವಿಚಾರಿಸ್ತೀವಿ. ಇವಾಗ ನಾವೇ ಚೆನ್ನಾಗಿರ್ತಾರೆ, ಒಂದೇ ದಿನಕ್ಕೆ ಹುಷಾರಿಲ್ದಂಗಾಗಿರುತ್ತೆ, ಅಂಥ ಟೈಮ್ ಅಡ್ಮಿಟ್ ಮಾಡಿದಾಗ ಸಮಸ್ಯೆ ಆಗ್ತಾ ಇದೆ. ಆಯ್ತು ನೋಡೋಣ, ಮಾತಾಡಿಸ್ತೀನಿ. ಅದನ್ನು ಆಗ್ಬೋದು ಅನ್ಸತ್ತೆ, ಗೊತ್ತಿಲ್ಲ, ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ ಅದನ್ನು. ಈಗ ಏನಾಗಬೇಕು, ನೀವು ಬಂದಿದ್ದು ಒಂದು ಮೆಡಿಕಲ್ ಹೇಳಿದ್ರೆ ನಾನು ಚೆಕ್ ಮಾಡ್ತೀನಿ, ಎರಡನೇದು ಇದಾಗಬೇಕು ಅಂತ. ಈಗ ಸೊಸೈಟಿಗಳಲ್ಲಿ ಅಕ್ಕಿ ಸರಿ, ಏನು ಬೇಕು, ಬರೀ ಅಕ್ಕಿ ಅಕ್ಕಿ ಬೇಳೆ ಈ ಥರದ ಐಟಮ್ಗಳು, ರೇಷನ್ ಐಟಮ್ ಏನು ಕೊಡ್ಸರ್ ಸರ್? ಓಕೆ, ಎಷ್ಟು ಅಕ್ಕಿ ಬೇಕಲ್ಲಿ? ಒಂದು ದಿನಕ್ಕೆ 50 kg ಐಟಮ್ ಬೇಕಾಗುತ್ತೆ, ಅಕ್ಕಿ ರಾಗಿ. ಈಗ ಅಕ್ಕಿ ಎಷ್ಟು ಬೇಕಾಗತ್ತೆ ರೀ, ಒಂದು ತಿಂಗಳಿಗೆ ಎಷ್ಟು ಬೇಕು? ಒಂದು ತಿಂಗಳಿಗ 10 quintal ಮೇಲೆ ಬೇಕು, ಬರೀ ಅಕ್ಕಿ. ಅದು 10 quintal ಅಂದರೆ 1000 kg ಒಂದು ತಿಂಗಳಿಗೆ ಬೇಕಾಗುತ್ತೆ. ಅದಕ್ಕೆ ನೀವು ಹೇಳ್ತಿರೋದು ಈ ಸರ್ಕಾರದಿಂದ ಏನಾದರೂ ಸಿಗುತ್ತಾ, ರೇ ಸೊಸೈಟಿಗೆ ಏನಾದರೂ ಕೊಡ್ತೀರಾ? ಗೊತ್ತಿಲ್ಲ, ಅದು ಅವ್ರು ಇದನ್ನೇ ಕೇಳ್ತಾರೆ, ನೀವು ಮಾಡ್ಕೊಂಡ್ರೆ ಕೊಡಲಿ ಅಂತ. ಬಟ್ ಏನಾದರೂ ಮಾನವೀಯತೆ ಇದ್ದರೆ ಏನಾದ್ರು ಸ್ವಲ್ಪ ಅಲ್ಪ ಸ್ವಲ್ಪ, ಅಷ್ಟು ಬೇಡ, ಎಷ್ಟಾಗುತ್ತೆ ಅಷ್ಟು. ಓಕೆ, ಒಂದು ಕೆಲಸ ಮಾಡಿ, ಈಗ ಅದನ್ನು ನಾನು ಸರ್ಕಾರಕ್ಕೆ ಕೇಳ್ಕೊತೀನಿ, ಯಾರು ಸಂಬಂಧಪಟ್ಟಿದ್ದಾರೆ ಅವ್ರನ್ನ. ಅದಕ್ಕೆ ಕೆಲವೇನೋ ನಿಯಮಗಳಿರುತ್ತೆ, ಹಾಗೆಲ್ಲ ಪುಕ್ಕಟ್ಟೆ ಕೊಡಕ್ಕೆ ಬರಲ್ಲ. ಆ ನಿಯಮಗಳನ್ನು ಪಾಲನೆ ಮಾಡೋಕ್ಕೆ ಒಂದು 6 ತಿಂಗಳು 8 ತಿಂಗಳು ಆಗ್ಬೋದು, ತೊಂದರೆ ಇಲ್ಲ. ಅದಾಗೋವರೆಗೆ ನಾನು ಹೇಳ್ಬಿಟ್ಟು ಕಳಿಸ್ಕೊಡ್ತೀನಿ ನಿಮ್ಗೆ ಅಕ್ಕಿನ. ಇವ್ರಗಳಿಗೆ ವೃದ್ಧಾಶ್ರಮಕ್ಕೆಲ್ಲ ಕಾರ್ಡು ಗಿರಡು ಎಲ್ಲ ಇಲ್ವಾ ಇವ್ರಿಗೆ? ಆಧಾರ್ ಕಾರ್ಡ್ ಕೇಳ್ತಾರೆ, ಆಧಾರ್ ಕಾರ್ಡೇ ಇರಲ್ವಲ್ಲ ಇವ್ರಿಗೆ? ಮಾಡಿಸಿ. ಮಾಡಿದ್ರೆ ಫೋನ್ ನಂಬರ್ ಕೇಳ್ತಾರೆ, ಇವ್ರಿಗೆ ಮನೆ ಅಡ್ರೆಸ್ ಕೇಳ್ತಾರೆ. ಕೊಡಿ, ಆಶ್ರಮದ್ದೆ ಕೊಡಿ. ಆಶ್ರಮದ್ದು ತಗ, 2 ಜನ 3 ಜನ ಕೊಡ್ತಾರೆ, ಇದು ಮಿನಿಮಮ್ 50 ಜನದ ಮೇಲೆ ಇರ್ತಾರಲ್ಲ, ಆಧಾರ್ ಕಾರ್ಡ್ ಕೊಡಲ್ಲ. ಕೊಡ್ತಾರೆ, ತೊಂದರೆ ಇಲ್ಲ. ಅದೊಂದು ಆಧಾರ್ ಕಾರ್ಡ್ ಯಾರಿಗೂ ಇಲ್ಲ. ಕೊಡ್ತಾರೆ. ನಾನು ಹುಡುಗರಿಗೆ ಹೇಳ್ತೀನಿ, ಆಫೀಸರ್ಸಿಗೆ ಮಾತಾಡ್ತಾರೆ, ಕೊಡ್ತಾರೆ, ತೊಂದರೆ ಇಲ್ಲ. ಆಧಾರ್ ಕಾರ್ಡ್ ಮಾಡಿಸ್ಬಿಟ್ಟು ಇವ್ರಿಗೆ ಸರ್ಕಾರಿ ಸ್ಕೀಮ್ಗಳೆಲ್ಲ ಟ್ರೀಟ್ಮೆಂಟ್ ಕೊಡ್ಸೋಕ್ಕಾಗತ್ತಾ ನೋಡ್ಕೊಂಡು ಆಗುತ್ತೆ. ಆಧಾರ್ ಕಾರ್ಡ್ ಮಾಡ್ಬೋದು. ಸರಿ, ಅವ್ರಿಗೆ ಅಡ್ರೆಸ್ ಕೇಳಿದ್ರೆ ಅವ್ರಿಗೆ ಅಡ್ರೆಸ್ ಕೊಡಕ್ಕೆ ಹೋಗಲ್ಲ, ಇದೇ ಅಡ್ರೆಸ್ ಆಗುತ್ತೆ, ತೊಂದರೆ ಇಲ್ಲ. ಹ್ಞೂ, ನಾನು ಹೇಳ್ತೀನಿ. ಸರಿ, ಗೊತ್ತಾಯ್ತಾ? ಸರಿ, ಅಕ್ಕಿಗೆ ನಾನು ಕಳಿಸ್ಕೊಡ್ತೀನಿ, ಬಟ್ ಮೆಡಿಕಲ್ದು ಚೆಕ್ ಮಾಡಿ, ಚೆಕ್ ಮಾಡಿ. ಓಕೆ, ಸರ್ಕಾರದ ಕಡೆಯಿಂದ ಆಗತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ, ಲೆಟ್ ಮಿ ಚೆಕ್ ಒಂದು ಸರಿ. ಮಾನ್ಯ ಮಹಿಳೆ ಮತ್ತು ಮಕ್ಕಳ ಇಲಾಖೆ ಮಂತ್ರಿಗಳು ಆಗಿರುವಂಥ ಶ್ರೀ ಹಾಲಪ್ಪ ಆಚಾರ್ ಅವರೀಗ ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತ ನನ್ನ ಸಹೋದ್ಯೋಗಿಗಳು ಹೇಳ್ತಾ ಇದ್ದಾರೆ. ಹಾಗಾಗಿ ಲೆಟ್ ಮಿ ಟ್ರೈ ವೆದರ್ ವಿ ಕ್ಯಾನ್ ಡೂ ಸಮ್ಥಿಂಗ್ ಇದರಲ್ಲಿ ಅಂತ. ಮಾನ್ಯ ಮಂತ್ರಿಗಳಾಗಿರುವಂಥ ಹಾಲಪ್ಪ ಆಚಾರ್ ಅವರಿಗೆ ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ತಮಗೊಂದು ನಮಸ್ಕಾರ ಸರ್, ನನ್ನ ಮಾತು ಕೇಳುತ್ತೆ ರಂಗನಾಥ್ ಅವರೇ, ಕೇಳುತ್ತೆ, ನಮಸ್ಕಾರ. ಈ ಕೇಸಲ್ಲಿ ಅದನ್ನು ನಡೆಸ್ತಿರೋ ಹೆಣ್ಣು ಮಗಳೇನೆ ಹುಟ್ಟಿದ 3ನೇ ದಿನ ತಾಯಿ ಪುಟ್ಪಾತ್ಗೆ ಹಾಕಿ ಎಸ್ತಿದ್ದಾಳೆ, ಅವಳೇ ಅನಾಥೆ. ದೆನ್ ಶಿ ಬಿಕಮ್ಸ್ ಬಿಗ್, ಯಾರೋ ಪುಣ್ಯಾತ್ಮರ ಊಟ ಹಾಕ್ತಾರೆ ಬೆಳೆಸ್ತಾರೆ, ಆಕೆ ದೊಡ್ಡವರಾಗಿ ತಾನ್ ಸ್ಟಾರ್ಟ್ ಮಾಡೋದು, ಅದು ಫ್ರೀ. ಓಕೆ, ಈಗ ಇದಕ್ಕೆ ಅವರು ನಮ್ಮ ದುಡ್ಡು ಕೇಳಲ್ಲ, ದುಡ್ಡು ಬೇಡ ಅವ್ರಗಳಿಗೆ, ಅವ್ರಿಗೆ ದುಡ್ಡು ಬೇಕಿಲ್ಲ, ಅವ್ರಿಗೆ ಅವ್ರಿಗೆ ಬೇಕಾಗಿರೋದು ಅಲ್ಲಿರೋ ವೃದ್ಧರಿಗೆ ಒಂದು 70 ಜನಕ್ಕೋ 80 ಜನಕ್ಕೋ ವೃದ್ಧರಿಗೆ ಬರೀ ಒಂದು ಊಟಕ್ಕೆ ವ್ಯವಸ್ಥೆ ಆಗೋ ಥರ ಸಹಾಯ, ಫುಲ್ಲು ಅಲ್ಲ ಸಹಾಯ. ಲೈಕ್ ಸೇ ಫಾರ್ ಎಕ್ಸಾಂಪಲ್, ಒಂದು 500 kg ಅಕ್ಕಿ ಹಾಕ್ಬೋದು ಅಂತನೋ, 200 kg ರಾಗಿ ಹಾಕ್ಬೋದು, ಈ ಥರ. ಇದಕ್ಕೆ ವಿ ನೀಡ್ ಟು ಫೈಂಡ್ ಸಮ್ ಸ್ಕೀಮ್ ಅಲಾಂಗ್ ವಿತ್ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್ ಜೊತೆ. ನಮ್ಮ ಇಲಾಖೆಯಿಂದ ಏನು ಮಾಡೋಕ್ಕಾಗತ್ತೆ ಅಥವಾ ಆಹಾರ ಇಲಾಖೆಯಿಂದ ಏನಾದರೂ ಮಾಡಲಿಕ್ಕೆ ಸಾಧ್ಯತೆ ಅಂದಾಗ, ದಾಸೋಹ ಅನ್ನೋ ಒಂದು ಯೋಜನೆ ಐತೆ, ಅಲ್ಲಿ ಕೊಡಲಿಕ್ಕೆ ಸಾಧ್ಯತೆ ಐತೆ ಅಂದರು. ತಕ್ಷಣ ನೀವು ಫೈಲ್ ಪುಟಪ್ ಮಾಡಿ ನನಗೇನಂದರೆ ನೀವು ಅದನ್ನು ಅವಕಾಶವನ್ನು ಮಾಡಿಕೊಟ್ಟು ಆ ಒಂದು ವೃದ್ಧಾಶ್ರಮಕ್ಕೆ ಅನುಕೂಲ ಮಾಡಿ ಇಮ್ಮಿಡಿಯೇಟ್ ಫೈಲ್ ಪುಟಪ್ ಮಾಡಿ ಸ್ವಲ್ಪ ಅಪ್ರೂವಲ್ ಕಳಿಸಿದ್ದಾನೆ. ಸರಿ, ನಾನು ಒಮ್ಮಕ್ಕ 5 ತಿಂಗಳದ ಒಮ್ಮೆ ಕೊಡಿಸಿರ್ತೀನಿ ಅವ್ರಿಗೆ, ಕೊಡಿಸಿರ್ತೀನಿ. ಮುಂದೆ ಇದನ್ನ ಅಷ್ಟೊಳಗೆ ಏನಾದರೂ ಸರ್ಕಾರದಿಂದ ಏನಾದರೂ ಅಷ್ಟೇ, ಅದನ್ನು ವಿ ವಿಲ್ ಟ್ರೈ ಅಂಡ್ ಆಹಾರ ಇಲಾಖೆ ಕಡೆಯಿಂದ ಟ್ರೈ ಮಾಡಿ, ಆಹಾರ ಇಲಾಖೆಯಿಂದ ಮಾಡಿಸ್ಕೊಡೋಣ. ಓಕೆ, ಸೊ ನೈಸ್ ಆಫ್ ಯು ಸರ್, ತಮ್ಗೆ ಒಳ್ಳೇದಾಗಲಿ. ನಾಳೆ ಏನಂದ್ರೆ ಅವ್ರಿಗೊಂದು 5 ತಿಂಗಳದ ಮುಂಗಡ ಕಳಿಸ್ಬಿಡ್ತೀನಿ. ಆಯ್ತು, ನಾಳೆ ಬೆಳಗ್ಗೆನೆ. ಓಕೆ, ಡನ್. ಸೊ ನೈಸ್ ಆಫ್ ಯು, ಥ್ಯಾಂಕ್ ಯು ಸರ್, ತಾವು ಈ ಸಮಯ ತಗೊಂಡು ನನ್ನ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ತಮಗೆ ನಮಸ್ಕಾರ. ಓ ಜೈ, ಇನ್ಮೇಂದ ಇನ್ನೊಂದು ಸ್ವಲ್ಪ ಕಡಮ್ ಕಡಮ್ ತಿನ್ನು, ಅಕ್ಕಿ ಶಾರ್ಟೇಜ್ ಆಗ್ಬಿಟ್ಟಿದೆ. ಬೈತಾರೆ ಅವ್ರು ನೋಡ್ದಂಗ, ನಮ್ಗೆ ತಂದೆ ತಾಯಿ ನೋಡಿಲ್ಲ ಆ ತರ ನೋಡ್ತಾ ಇದ್ದಾರೆ. ಆಯ್ತು ಸರ್, ದೇವ್ರು ಒಳ್ಳೇದ್ ಮಾಡ್ಲಿ, ಎಲ್ಲ ಚೆನ್ನಾಗಿ. ಓಕೆ, ಅವ್ರಿಗೆ ದೇವ್ರು ಚಲೋ ಒಳ್ಳೇದು. ಆಯ್ತು ಆಯ್ತು ಆಯ್ತು, ಒಳ್ಳೇದಾಗಿ. ಓಕೆ.